Hello friends, welcome to my channel. This video is going to share my content. Karnataka KCET 2019 a second round option in the Shedules release. Keyboard in the so the notify my video. So, Mate. Hey, don't know about the seat matters are pretty there. So, second only Yatra seat matters it to take a rank again. Yeah, college seats you could end the release matter. So, Mate actually important under as a choice two, choice three, under a choice two, choice three entry matter. So, the end of the signal is the real thing. So, the name confirm Agutas, hey, Marbekanta, option entry. As you video explain Martini. So, the Kinamadu, you know, Jenny first time Mate, please subscribe Marcoli. Either as a notify Martin, so Nimil Pagli in the six at Madana. So, first thing, Nodi. So you'll need schedules and so first note so you'll display seat matrix and seat matrix display already display madidare so the end row madbeka anta last end alli torustini keyboard li so next bandu so provision to modify and delete reorder option entry so start ago 16 inda start agide so today is 16 but you know release madas tomorrow 17 release martare okay from 10 pm inda so next to a publication of allotment results ili mock ki ken irala so first time adu first round alli mock allotment itto so second alli mock allotment result illa direct agi final results bidtare so next exercise the choice by candidate allotted seats in the second round select a right choice out of the four choices so next to selection choice select madu choice 1 choice 2 choice 3 choice 4 third round ಗೆ ಎಂಟ್ರಿ ಆಗಬೇಕಂದ್ರೆ ಚಾಯ್ಸ್ ಸೆಲೆಕ್ಟ್ ಮಾಡೋದು ಡೇಟ್ ಬಂದ್ಬಿಟ್ಟು ಸಮ್ 21-23 ಸೊ ನೆಕ್ಸ್ಟ್ ಪೇಮೆಂಟ್ ಫೀಸ್ ಎಂಟ್ರ್ ಮಾಡಿದವರು ಪೇಮೆಂಟ್ ಫೀಸ್ ಮಾಡೋಕ್ಕೆ ಸೊ ಕಾಲೇಜ್ ಅಡ್ಮಿಷನ್ ಆಗೋಕ್ಕೆ ಫ್ರಮ್ 22-24 ಸೊ ಎಕ್ಸ್ಟೆಂಡ್ ಆಗುತ್ತೆ ಸೊ ಇದೇನು ಕನ್ಫರ್ಮ್ ಅಲ್ಲ ಸೊ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಕಾಲೇಜ್ ಸೊ ಕಾಲೇಜ್ ಸೇರೋಕ್ಕೆ 25 ಎಕ್ಸ್ಟೆಂಡ್ ಆಗುತ್ತೆ ಸೊ ಇಷ್ಟು ಸೊ ಇದನ್ನು ಆ್ಯಕ್ಚುಲಿ ಶೆಡ್ಯೂಲ್ ಡೌನ್ ಮಾಡೋಕ್ಕೆ ಸೊ ಶೆಡ್ಯೂಲ್ ಡೌನ್ ಮಾಡ್ಕೊಳಕ್ಕೆ ನೀವು ಕೆ ಇ ವೆಬ್ಸೈಟ್ ವಿಸಿಟ್ ಮಾಡಬೇಕು ಸೊ ಅದಾದಮೇಲೆ ಸೊ ಕೆ ಎ ಹೋಮ್ ಸೊ ಇದು ಅಫಿಷಿಯಲ್ ವೆಬ್ಸೈಟ್ ಆಫ್ ದ ಕೆ ಇ ಬೋರ್ಡ್ ಇಲ್ಲಿ ನೋಡಿ ಅವರು ನೋಟಿಫಿಕೇಶನ್ ಕಳಿಸಿರ್ತಾರೆ ಸೊ ಸೆಕೆಂಡ್ ರೌಂಡ್ ಫಾರ್ ಎಂಟ್ರಿ ಫಾರ್ ಡಾಕ್ಯುಮೆಂಟೇ ಶೆಡ್ಯೂಲ್ಸ್ ಎಲ್ಲ ಬರ್ತಿರುತ್ತೆ ಸೊ ಇದು ಬಂದ್ಬಿಟ್ಟು ಕೆಲವೇ ಲಿಂಕ್ಸ್ ಇರುತ್ತೆ ಸೊ ಲೇಟೆಸ್ಟ್ ಅನೌನ್ಸ್ಮೆಂಟ್ ಅಂತ ಸೊ ಇಲ್ಲಿ ನೋಡ್ಬೋದು ಅದು ಆ್ಯಕ್ಚುಲಿ ಶೆಡ್ಯೂಲ್ಸ್ ಬಂದುಬಿಟ್ಟು ಅದು ಬೋತ್ ಯು ಜಿ ನೀಟ್ ನೀಟ್ಗೂ ಮತ್ತು ಇಂಜಿನಿಯರಿಂಗು ಮತ್ತು ಆಯುರ್ವೇದಿಕ್ಕು ಮತ್ತು ಹೋಮಿಯೋಪತಿ ಎಲ್ಲದಕ್ಕೂ ಅಪ್ಲೇಟ್ ಆಗುತ್ತೆ ಸೇಮ್ ಟೈಮಿಂಗ್ಸಲ್ಲಿ ಇದು ಆಪ್ಷನ್ ಎಂಟ್ರಿ ನಡೆಯುತ್ತೆ ಕೊಟ್ಟಿರೋ ಶೆಡ್ಯೂಲ್ಸಲ್ಲಿ ಆ್ಯಕ್ಚುಲಿ ಹಿಂದೆ ಡಿಲೇ ಮಾಡಿದ್ರಲ್ಲ ಯಾಕಂದರೆ ಏನೇನು ಒಂದೇ ಸತ ಕಂಬೈನ್ ಮಾಡೋಕ್ಕೆ ಸೊ ಎಲ್ಲ ಒಂದೇ ಸತ ಆಪ್ಷನ್ ಎಂಟ್ರಿ ಮಾಡಲಿ ಅಂತ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಡೌನ್ ಮಾಡ್ಕೊಳ್ಳಿ ಸೀಟ್ ಮೆಟ್ರಸ್ ಬಿಟ್ಟಿದ್ದಾರೆ ಸೊ ಆಯುರ್ವೇದಿಕ್ ಹೋಮಿಯೋಪತಿ ಸೊ ಎಲ್ಲ ಕೊಟ್ಟಿದ್ದಾರೆ ಡೌನ್ ಮಾಡ್ಕೊಳ್ಳಿ ಸೊ ಮತ್ತು ಇಲ್ಲಿ ಶೆಡ್ಯೂಲ್ಸ್ ಇದೆ ಬೇಕಾದರೆ ಡೌನ್ ಮಾಡ್ಕೊಳ್ಳಿ ಶೆಡ್ಯೂಲ್ಸು ಸೊ ಇಷ್ಟು ಸೊ ಏನಾದರೂ ನೋಟಿಫಿಕೇಮ್ ಏನಾದರೂ ಈ ವೆಬ್ಸೈಟ್ ಆವಾಗ ಅಂದರೆ ಕೀಪ್ ಆನ್ ನೋಡ್ತೀರಿ ನೋಟಿಫೈ ಮಾಡ್ತಿರ್ತಾರೆ ಇಲ್ಲಿ ಸೊ ಈ ವೆಬ್ಸೈಟಿಂದ ಇಲ್ಲಿ ನೋಡ್ಬೋದು ನೀವು ಲಿಂಕ್ ಇದೆ ಸೊ ಗೊತ್ತಾಗಲಿಲ್ಲ ಅಂತ ಸೊ ಆ ಚಾಯ್ಸ್ ಟು ಅಂದರೆ ಏನಪ್ಪ ಅಂದರೆ ಸೊ ಈಗ ನೋಡ್ಬೋದು ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ಅಲಾಟ್ಮೆಂಟ್ ಬೈ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ನೆಕ್ಸ್ಟ್ ರೌಂಡ್ ಸೊ ನಾನು ಕೊಟ್ಟಿರೋದ್ರಲ್ಲಿ ಸ್ಯಾಟಿಸ್ಫೈ ಆಗಿದ್ದೀನಿ ಬಟ್ ನಾನು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಪೇ ದ ಪ್ರಿಸ್ಕ್ರೈಬ್ ಫೀಸ್ ಅಂದರೆ ಫೀಸೆಲ್ಲ ಪ್ಲೇ ಮಾಡ್ತೀನಿ ಸೊ ಹಿಂದಿಂದು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಫೀಸ್ಗೆ ಸೊ ಅಂದರೆ ಇಲ್ಲಿ ನೋಡಿ ಇಫ್ ಬೆಟರ್ ಆಪ್ಷನ್ ವಿಲ್ ಗೆಟ್ಸ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್ ಸೊ ಅರ್ಲಿ ಅಲಾಟೆಡ್ ಸೀಟ್ಸ್ ಗೆಟ್ ಕ್ಯಾನ್ಸಲ್ ಆಟೋಮೆಟಿಕಲಿ ಆರ್ ಇಫ್ ಬೆಟರ್ ಆಪ್ಷನ್ ಸೀಟ್ಸ್ ಆರ್ ನಾಟ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ದೆನ್ ಅರ್ಲಿಯಲ್ಲಿ ಅಲಾಟೆಡ್ ಸೀಟ್ ವಿಲ್ ಬಿ ರಿಮೈನಿಂಗ್ ಕ್ಯಾಂಡಿಡೇಟ್ಸ್ ಫೇವರ್ ಸೊ ಹೆಂಗಂದ್ರೆ ಏನಪ್ಪ ಅಂದರೆ ನೀವು ಕೊಟ್ಟಿರೋ ಆರ್ಡ್ರಲ್ಲಿ ಫಸ್ಟ್ ರೌಂಡಲ್ಲಿ 9th 10th ಆರ್ಡ್ರಲ್ಲಿ ಬಂದಿರುತ್ತೆ ಸೊ 1 ತುಂಬ ಕೊಟ್ಟಿರ್ತಾರೆ ಅದರಲ್ಲಿ 10th ಪ್ರಿಯಾರಿಟಿಯಲ್ಲಿ ಬಂದಿರುತ್ತೆ ಸೊ ನೆಕ್ಸ್ಟ್ ರೌಂಡ್ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಏನಾದರೂ ಸೆಕೆಂಡ್ ಥರ್ಡ್ ಹತ್ರ ಬಂದರೆ ಸೊ ಆಟೋ ಫಸ್ಟ್ ರೌಂಡ್ ಬಂದಿರೋದು ಡಿಲೀಟ್ ಆಗಿರುತ್ತೆ ಸೊ ಅಂದರೆ ಲೋಯರ್ ಆರ್ಡರ್ ಬಂದಿರೋದು ಸೆಲೆಕ್ಟ್ ಆಗುತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವು ಆ್ಯಕ್ಚುಲಿ ರೀ ಆರ್ಡರ್ ಮಾಡೋಕ್ಕಾಗಲ್ಲ ಐ ಹೋಪ್ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು ಅಂದರೆ ಚೇಂಜ್ ಮಾಡೋಕ್ಕಾಗಲ್ಲ ರೀ ಆರ್ಡರ್ ಮಾಡೋಕ್ಕಾಗಲ್ಲ ಇನ್ ಕೇಸ್ ಆಫ್ ಚಾಯ್ಸ್ ರೀಯಲ್ಲಿ ರೀ ಆರ್ಡರ್ ಮಾಡ್ಬೋದು ನೋಡಿ ಚಾಯ್ಸ್ ರೀ ಅಂದರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ರಿಸಲ್ಟ್ಸ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ನೆಕ್ಸ್ಟ್ ರೌಂಡ್ ನನಗೆ ಕೊಟ್ಟಿರೋದು ಇಷ್ಟ ಆಗಿಲ್ಲ ಬಟ್ ನಾನು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಆ್ಯಕ್ಚುಲಿ ಹಿಂದೆ ಫಸ್ಟ್ ರೌಂಡಲ್ಲಿ ಬಂದಿರೋದು ಡಿಲೀಟ್ ಆಗಿರುತ್ತೆ ಫುಲ್ ಹೋಗ್ಬಿಡೋದು ಸೊ ಫಸ್ಟಿಂದ ಎಲ್ಲ ರೀ ಎಂಟ್ರ್ ಮಾಡಬೇಕು ಚಾಯ್ಸ್ ಟೂಗೆ ಅದು ಆ್ಯಕ್ಚುಲಿ ಚಾಯ್ಸ್ ಟು ಸೊ ಆ್ಯಕ್ಚುಲಿ ತುಂಬ ಕೇಳೋದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ಇಷ್ಟು ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಫುಲ್ ಫಾರ್ ಯು ಸೊ ಹೆಲ್ಪ್ಫುಲ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಏನಾದರೂ ತುಂಬ ನೋಟಿಫೈ ಮಾಡ್ತೀನಿ ಸೊ ನಿಮ್ಗೆ ಹೆಲ್ಪಾಗಲಿ ಅಂತ ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಪ್ಲೀಸ್ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಎಲ್ಲಾದರೂ ರಿಪ್ಲೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀ ಯು ಇನ್ ದ ಸ್ಟುಡಿಯೋ ಬೈ ಬೈ